ನಮಸ್ತೆ ವೀಕ್ಷಕರೇ ಬಿಸಿಬೇಳೆಬಾತ್ ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ನೀವು ಪುಡಿಯನ್ನ ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರೋ ವಸ್ತುಗಳನ್ನು ಬಳಸಿಕೊಂಡು ಈಜಿಯಾಗಿ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಎಲ್ಲಾ ಅಪ್ಡೇಟ್ಸ್ ಗಳನ್ನು ಪಡ್ಕೊಳ್ಳಿ ಬಿಸಿಬೇಳೆಬಾತ್ ಪುಡಿ ಮಾಡಲು ಬೇಕಾಗುವಂತ ಸಾಮಗ್ರಿಗಳು ಈಗ ನಾನು ಈ ಸ್ಪೂನ್ ಅಲ್ಲಿ ಅಳತೆ ತಗೊಂಡಿದ್ದೀನಿ मूर स्पून धनिया मूर स्पून कडले बड़े मूर स्पून बिली एल्लु मत्ते मूर स्पून उद्दीन बड़े मत्ते मूर इदु चक्के ना पीस माड़ हाकी दिनी मूर पीस ना हत्त लवंग मत्ते ऐदु मोग्गु मत्ते मूर गरी कर्बेन सोप्पु मूर स्पून जीरिगे मत्ते अर्ध स्पून अष्टु इंग तगोंडिदिनी ओंदु 25 बेळगे मेणसिनकायि तगोंडिदिनी ನೋಡಿ ಎಲ್ಲಾ ಸಾಮಗ್ರಿಗಳನ್ನು ಇವಾಗ ಹುರ್ಕೊಳ್ಳೋಣ ಈಗ ಮೊದಲು ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಮೊದಲು ಧನಿಯಾನ ಹುರ್ಕೊಳ್ಳೋಣ ಅದರ ಸ್ವಲ್ಪ ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಏನು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಅಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಪಟಪಟಾನ ರೀತಿಯಲ್ಲಿ ಹುರ್ಕೊಂಡ್ರೆ ಸಾಕು ಹಾಕೋತಾ ಇದೀನಿ उद्दीन बड़े हाँ कडले बड़े ಕಡಲೆ ಬೆಳೆನ ಸ್ವಲ್ಪ ಸ್ವಲ್ಪ ಕೆಂಪು ಬರುವವರೆಗೆ ಹುರ್ಕೊಳ್ಳೋಣ ನೋಡಿ ಕಡಲೆ ಬೆಳೆ ಇಷ್ಟು ಹುರಿದ್ರೆ ಸಾಕು ಇವಾಗ ಜೀರಿಗೆ ಹಾಕೊಂಡ್ತಾ ಇದೀನಿ ಜೀರಿಗೆ ಸ್ವಲ್ಪ ಪಟಪಟ ಅಂದ್ರೆ ಸಾಕು ಇವಾಗ ಕರ್ಬೇವನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವು ಈ ತರ ಹುರಿದು ಹಾಕೊಂಡ್ರೆ ಚೆನ್ನಾಗಿ ಗಮಗಮ ಅನ್ನುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈಗ ಚಕ್ಕೆ ಹುರ್ಕೊಂತಾ ಇದೀನಿ ಜೊತೆಗೆ ಲವಂಗ ಮತ್ತೆ ಮೊಗ್ಗುನು ಸಹ ಹಾಕೋತಾ ಇದೀನಿ ಹಾಗೆ ಸ್ಟೌನ ಲೋ ಫ್ಲೇಮ್ ಮಾಡ್ಬಿಟ್ಟು ಮೆಣಸಿನಕಾಯಿನ ಸ್ವಲ್ಪ ಗರಿ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಅದು ತುಂಬಾ ಘಾಟ್ ಬರುತ್ತೆ ಬ್ಯಾಡಗಿ ಮೆಣಸಿನಕಾಯಿ ಖಾರ ಇಲ್ಲ ಅಂತ ಅನ್ಕೋಬೇಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಆಗಿದೆ ಸ್ವಲ್ಪ ಹೋಗೆ ಬಂದ್ರೆ ಸಾಕು ಅದು ಸ್ಟೌ ನ ಆಫ್ ಮಾಡಿ ಈಗ ಅದನ್ನ ಹಾಕೋಣ ಮತ್ತೆ ಇಂಗನ್ನ ಹಾಗೆ ಅದರೊಳಗಡೆಗೆ ಹಾಕೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿರದ ಎಲ್ಲವನ್ನ ಹಾಕಿ ಈಗ ಅದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ಸಣ್ಣ ಜಾರ್ನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಇಲ್ಲಿ ಅರ್ಧ ಹಾಕೊಂಡಿದ್ದೀನಿ ಈಗ ಪುಡಿ ಆಗಿದೆ ಅದ ಹಾಕೊಂತಾ ಇದೀನಿ ಈಗ ಉಳಿದದ್ದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಸರಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೊಂಡಿದ್ದೀನಿ ಪುಡಿ ಮಾಡಿದ್ದೀನಿ ಈಗ ನೋಡಿ ಎರಡನ್ನು ಸಹ ಮಿಕ್ಸ್ ಮಾಡೋಣ
ನೋಡಿ ಬಿಸಿಬೇಳೆ ಬಾತ್ ಪುಡಿ ರೆಡಿ ಆಗಿದೆ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಹೇಳಿದ ಅಳತೆಯಲ್ಲೇ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ 4-5 ಬಾರಿ ಉಪಯೋಗಿಸಿ ನಾವು ಮಾಡ್ಕೋಬಹುದು ಇದನ್ನ ಗಾಳಿ ಆಡದ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಈ ಪುಡಿಯಿಂದಲೇ ವಾಂಗಿ ಬಾತನ್ನು ಸಹ ಮಾಡಬಹುದು ಮಾಡುವ ವಿಧಾನ ಬೇರೆ ಇದೆ ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು